ಸ್ನೇಹಿತರೆ, ನೀವು ನೋಡ್ತಿರೋ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದ ಕಾಣೋ ಬೆಲ್ ಐಕನ್ಸ್ ಆಗುತ್ತೆ. ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವೀಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ SSLC ರಿಸಲ್ಟನ್ನು, ಯಾಕೆ ನೋಡ್ಬೋದು ಸ್ನೇಹಿತರೆ ಭಾಳಷ್ಟು ಜನ SSLC ಎಕ್ಸಾಮ್ ಕೂಡ ಬರೆದಿದ್ದಾರೆ ಸ್ನೇಹಿತರೆ. ಹುಡುಗರು ಬರೋದಕ್ಕೆ ಕಾರಣ ಸ್ನೇಹಿತರೆ, ಈಗ ನೋಡ್ಬೋದು ಸ್ನೇಹಿತರೆ ಭಾಳಷ್ಟು ಲೇಟ್ ಆಗಿದೆ ಸ್ನೇಹಿತರೆ. ಯಾಕಂದ್ರೆ ನೋಡ್ಬೋದು ಸ್ನೇಹಿತರೆ May 12 ರಿಸಲ್ಟ್ ಬಿಡ್ತಾರೆ ಅಂತ ಹೇಳಿದೆ ಸ್ನೇಹಿತರೆ. May 12 ಬರ್ತಾರೆ ಅಂತ ಹೇಳಿದೆ ಸ್ನೇಹಿತರೆ, ಬಿಡಲಿಲ್ಲ. 15 ಬರ್ತಾರೆ ಅಂತ ಹೇಳಿದರೆ ಬದುಕು ಬಿಡಲಿಲ್ಲ. ಈಗ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಅಂದರೆ ನಿಮಗೆ ಯಾವ ಡೇಟ್ಗೆ ಬರುತ್ತೆ, ಎಲ್ಲಿ ಬರುತ್ತೆ, ಹೇಗೆ ಚೆಕ್ ಮಾಡುವಂಥ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಸೀಸ್ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಕೊಡಿ ಅಂತ ಕಮೆಂಟ್ ಸ್ನೇಹಿತರೆ. ಯಾಕೆ ನೋಡ್ಬೋದು ಸ್ನೇಹಿತರೆ, ಭಾಳಷ್ಟು ಜನ ನಾವು ಪಾಸ್ ಆಗ್ತವೋ ಫೇಲ್ ಆಗ್ತವೋ ಹುಡುಗರು ಕಾದು ಕುಂತಿದ್ದಾರೆ ಸ್ನೇಹಿತರೆ. ಎಕ್ಸಾಮ್ ಹಿಂದೆ ಬರುತ್ತಾ ನಾಳೆ ಬರುತ್ತೋ, ಎಲ್ಲ ಹುಡುಗರು ಕೂಡ ಗಾಬರಿ ಕೂಡ ಆಗಿದ್ದಾರೆ ಸ್ನೇಹಿತರೆ. ಅದನ್ನು ಕೂಡ ನಿಮಗೆ ಒಂಥರ ಗುಡ್ ನ್ಯೂಸ್ ಕೂಡ ಹೇಳ್ತೀನಿ ಸ್ನೇಹಿತರೆ. ಯಾವ ಥರ ಪಾಸ್ ಮಾಡ್ತಾರೆ, ಯಾವ ಥರ ನಿಮ್ಮ ಕಮ್ಮಿ ಮಾರ್ಕ್ಸ್ ಬಂದರು, ಯಾವ ಥರ ಗ್ರೇಡ್ ಮಾಡಿ ಹೆಚ್ಚಿಗೆ ಮಾರ್ಕ್ಸ್ ಕೊಡ್ತಾರೆ, ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಕೊಡಿ ಅಂತ ಕರೋಣಿ. ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ BC ನಾಗೇಶ್ ಅವರು ಹೇಳಿದ್ದಾರೆ ಸ್ನೇಹಿತರೆ, ಅವರು ಟ್ವಿಟರ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಸ್ನೇಹಿತರೆ. ಯಾವಾಗ ಬರುತ್ತೆ ಅಂತ ಸ್ನೇಹಿತರೆ, 19 ತಾರೀಕಿಗೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ. 19 ಮೇ ತಾರೀಕಿಗೆ ಮೂರನೇ ವಾರ ಎಕ್ಸಾಮ್ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆವಾಗ ನೀವು ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಯಾಕಂದರೆ ಭಾಳಷ್ಟು ಜನ ನೋಡಿದ್ರು ಎಕ್ಸಾಮ್ ಕೂಡ ಬರುತ್ತಾರೆ ಸ್ನೇಹಿತರೆ, ಗಾಬರಿ ಕೂಡ ಆಗಿರ್ತಾರೆ ಸ್ನೇಹಿತರೆ. ನಾವು ಪಾಸ್ ಆಗ್ತೇವೆ ಫೇಲ್ ಆಗ್ತೈತೆ ಹಾಕೋವಿಲ್ಲ ಅನ್ಸಿದ್ರೆ, ಅದೇ ಪ್ರೌಢಶಿಕ್ಷಣ ಮಂಡಳಿ ಸ್ನೇಹಿತರೆ. ಯಾಕಂದರೆ ಈ ಕಡೆ ನಿರ್ಧಾರ ತೆಗೆದುಕೊಂಡಿದೆ ಸ್ನೇಹಿತರೆ. ಯಾಕಂದ್ರೆ ಭಾಳಷ್ಟು ಜನ ಈಗ ಲಾಕ್ಡೌನ್ ಕೂಡ ಆಗಿದೆ ಸ್ನೇಹಿತರೆ. ಲಾಕ್ಡೌನ್ದಾಗೆ ಸರಿಯಾದ ವಿದ್ಯಾಭ್ಯಾಸ ಆಗಿರೋ ಕಾರಣದಿಂದ ಅವರು ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವ ಥರ ಪಾಸ್ ಮಾಡ್ತೀವಿ, ಯಾವ ಥರ ಅಂದರೆ ಗುಡ್ ನ್ಯೂಸ್ ಏನಂದರೆ ಸ್ನೇಹಿತರೆ, ಈ ಥರ ಪಾಸ್ ಮಾಡ್ತಾರೆ. ಯಾಕಂದರೆ ಕಡಿಮೆ ಅಂಕ ತೆಗೆದುಕೊಂಡ ವಿದ್ಯಾರ್ಥಿಗಳು ಹೇಗೆ ಪಾಸ್ ಮಾಡೋದು ಅಂದರೆ ಸ್ನೇಹಿತರೆ, ಯಾಕಂದ್ರೆ ಭಾಳಷ್ಟು ಜನರು ಕಡಿಮೆ ಅಂಕನ ಮಾರ್ಕ್ಸಲ್ಲಿ ಕೂಡ ಬರೆದಿರ್ತಾರೆ ಸ್ನೇಹಿತರೆ. ಬರೆದ ಕಾರಣದಿಂದ ಅಂಥ ಹುಡುಗರಿಗೂ ಪಾಸ್ ಮಾಡ್ತಾರೆ ಸ್ನೇಹಿತರೆ. ಯಾಕಂದ್ರೆ ಪಾಸ್ ಆಗ್ತಾರೋ ಫೇಲ್ ಆಗ್ತಾರೆ ಸ್ನೇಹಿತರೆ, ಸಾಕಷ್ಟು ಜನರಿಗೆ ಕುತೂಹಲ ಇದ್ದೇ ಇರುತ್ತೆ ಸ್ನೇಹಿತರೆ. ಈ ಥರ ಕಾರಣದಿಂದ ಸಾಕಷ್ಟು ಜನ SSLC ಎಕ್ಸಾಮಲ್ಲಿ ಭಯಂಕರವಾಗಿ ಗಾಬರಿ ಆಗಿರ್ತಾರೆ ಸ್ನೇಹಿತರೆ. ಯಾರೂ ಹೆದರಬೇಡಿ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಪಾಸ್ ಆಗ್ತೀರ ಸ್ನೇಹಿತರೆ, ನಾನು ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ ಎಕ್ಸಾಮ್ ಬರೆದ ಎಲ್ಲ ಹುಡುಗರು 90% ಎಲ್ಲ ಹುಡುಗರು ಪಾಸ್ ಆಗ್ತಾರೆ ಸ್ನೇಹಿತರೆ. ಒಂದು ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ ಹೇಗೆ ಅಂಕ ಕೊಡ್ತಾರೆ ಸ್ನೇಹಿತರೆ ನೋಡೋದಾದ್ರೆ ಸ್ನೇಹಿತರೆ, ಯಾಕಂದ್ರೆ ನೋಡ್ಬೋದು ಫಸ್ಟ್ ಜನರು ಈಗ ನೋಡ್ಬೋದು ಸ್ನೇಹಿತರೆ. ನೀವು ಎಕ್ಸಾಮಲ್ಲಿ ನೀವು 3 ಸಬ್ಜೆಕ್ಟಲ್ಲಿ ಕಂಪ್ಲೀಟಾಗಿ ನೀವು ಮಾರ್ಕ್ಸ್ಗಳು ತೆಗೆದುಕೊಂಡಿದ್ದೀರ ಅಂದರೆ, ಇನ್ನು 3 ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅಂದರೆ ಸ್ನೇಹಿತರೆ, ಅದರಲ್ಲಿ ನಿಮಗೆ ಯಾವ ಥರ ಅಂಕ ಕೊಡ್ತಾರೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ. ಈಗ ಎಲ್ಲ ಕಡೆ ನಿಮಗೆ ನ್ಯೂಸ್ ಕೂಡ ಬಂದಿದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ ಎಲ್ಲ ಕಡೆ ಅಪ್ಡೇಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಯಾಕಂದ್ರೆ ಕೃಪಾ ಅಂದರೆ ಅಷ್ಟೇ, ಯಾವ ಥರ ಅಂಕ ಕೊಡ್ತಾರೆ ಅಂದರೆ ಹತ್ತರಷ್ಟು ಅಂಕವನ್ನು ಅಂದರೆ 10% ಕಡಿಮೆ ಇದ್ದಂಥ ಅಂಕವನ್ನು ಕೊಡುತ್ತೇವೆ ಎಂದು ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಭಾಳಷ್ಟು ಜನರು ಜಸ್ಟ್ ಪಾಸ್ ಆಗಲು ಅಂಕವನ್ನು ತೆಗೆದುಕೊಳ್ಳಬೇಕಂತ ಎಲ್ಲ ವಿದ್ಯಾರ್ಥಿಗಳು. ಯಾಕಂದರೆ ನೋಡ್ಬೋದು ಭಾಳಷ್ಟು ಜನರು ಈಗ ಕಡಿಮೆ ಅಂಕದಲ್ಲಿರ್ತಾರೆ ಸ್ನೇಹಿತರೆ. 3 ವಿಷಯದಲ್ಲಿ ನೀವು ಕೂಡ ಪಾಸ್ ಆಗಿದ್ದಾರೆ ಅಂದರೆ, ಇನ್ನೂ 3 ವಿಷಯದಲ್ಲಿ ಕಡಿಮೆ ಅಂಕವನ್ನು ತೆಗೆದುಕೊಂಡಿದ್ದಾರೆ ಅಂತಾರೆ, ನಿಮ್ಮನ್ನು ಪಾಸ್ ಮಾಡ್ತಾರೆ ಸ್ನೇಹಿತರೆ. ಯಾಕೆ ಈ ಥರ ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರು ಕೂಡ ಫೇಲ್ ಆಗೋಲ್ಲ ಸ್ನೇಹಿತರೆ, ಎಲ್ಲರೂ ಕೂಡ ಪಾಸ್ ಆಗ್ತಾರೆ. 90% ಹುಡುಗರು ಕೂಡ ಪಾಸ್ ಆಗ್ತಾರೆ ಸ್ನೇಹಿತರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಯಾವುದೇ ಥರದ ನ್ಯೂಸಲ್ಲಿ ನೋಡ್ಬೋದು, ಎಲ್ಲ ಥರ ನೋಡ್ಬೋದು, ಎಲ್ಲ ಥರದ ಇದೇ ಥರ ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಪ್ರೌಢಶಿಕ್ಷಣ ಮಂಡಳಿಯವರು ಈ ಥರದ ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೇ ಕಾರಣದಿಂದ ಎಲ್ಲ ಹುಡುಗರು ಯಾರು ಭಯಪಡಬೇಡಿ ಸ್ನೇಹಿತರೆ. ಯಾಕೋ ಯಾರು ಭಯಪಡೋಕೆ ಹೋಗ್ಬೇಡ್ರಿ ಸ್ನೇಹಿತರೆ, ಎಲ್ಲರೂ ಪಾಸ್ ಆಗ್ತಾರೆ ಸ್ನೇಹಿತರೆ, ನಾ ಗ್ಯಾರಂಟಿ ಕೊಡ್ತೇನೆ. ಯಾಕಂದರೆ ಎಲ್ಲರೂ ಎಕ್ಸಾಮ್ ಬರೆದು ಒಳ್ಳೆ ರೀತಿಯ ಮಾರ್ಕ್ಸ್ ತೆಗೆದುಕೊಳ್ಳಲಿ ಅಂತ ಹೇಳ್ತಾನೆ. ಮತ್ತು ನೋಡು ಭಾಳಷ್ಟು ಹುಡುಗರು ಗಾಬರಿ ಕೂಡ ಆಗಿರ್ತಾರೆ, ಪಾಸ್ ಆಗ್ತಾರೋ ಫೇಲ್ ಆಗುತ್ತಾರೋ ಗ್ಯಾರಂಟಿನ ಹೇಳ್ತಾನೆ, ಪಾಸ್ ಆಗ್ತೀರಾ. ಮತ್ತು ಮೇ ಹತ್ತೊಂಬತ್ತರಿಗೆ ಖಂಡಿತ ರಿಸಲ್ಟ್ ಕೂಡ ಬರುತ್ತದೆ ಸ್ನೇಹಿತರೆ. ಅವರು ಟ್ವಿಟರಲ್ಲಿ ಹೇಳಿದ್ದಾರೆ ಸ್ನೇಹಿತರೆ, ಈ ತಾರೀಕಿಗೆ ಖಂಡಿತ ಬಿಡ್ತೀವಿ ಅಂತ ಹೇಳಿದರೆ, May 3 ನೆಕ್ಕಿ ಬಿಟ್ಟೇ ಬಿಡುತ್ತೇನೆ SSLC ರಿಸಲ್ಟ್ ಅಂತ ಹೇಳಿದರೆ. ನೀವು ಚೆಕ್ ಮಾಡಿಕೋಬೋದು ಸ್ನೇಹಿತರೆ. ನನ್ನ ಚಾನಲಲ್ಲಿ ನಾನು ಹೇಗೆ ಚೆಕ್ ಮಾಡೋದು, ಮೊಬೈಲ್ ಮುಖಾಂತರ ಹೇಗೆ ನಿಮ್ಮ ಎಕ್ಸಾಮ್ ರಿಸಲ್ಟನ್ನು ಚೆಕ್ ಮಾಡಿಕೊಳ್ಳೋದು ಅಂತ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ನೀವು ಕೂಡ ವಿಡಿಯೋ ನೋಡಿ ಸ್ನೇಹಿತರೆ, ಅದರಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿಸಿದರೆ ಈಸಿಯಾಗಿ ನೀವು ಎಕ್ಸಾಮ್ ರಿಸಲ್ಟನ್ನು ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಸಿಂಪಲ್ ಮೆಥಡಿಂದ ನೀವು
ತಿಳ್ಕೊಡ್ಬೇಕಂದರೆ ಅದ್ಭುತ ಮೊಬೈಲ್ ಹೇಗೆ ಮೊಬೈಲ್ ಮುಖಾಂತರ ಹೇಗೆ ಚೆಕ್ ಮಾಡಿದ್ರು ಅಂತ ವಿಡಿಯೋ ಹಾಕಿದ್ದೀನಿ ಕಂಪ್ಲೀಟ್ ಆಗಿ. ನನ್ನ ಚಾನಲ್ ಇದೆ ಸಂದರೆ ಒಂದ್ಸಲ ನೋಡಿ ಸಂದರೆ ಚೆಕ್ ಮಾಡಿಕೊಳ್ಳಿ ಸಂದರೆ. ಮತ್ತು ಇದ್ರ ಬಗ್ಗೆ ಏನೇನು ಡೌಟ್ ಇದೆ ನಮಗೆ ಕಮೆಂಟ್ ಮಾಡಿ ಸಂದರೆ ಎಲ್ಲರೂ ಎಕ್ಸಾಮ್ಪಲ್ಲಿ ಪಾಸ್ ಆಗಲಿ ಅಂತ ಹೇಳ್ತೀನಿ ಸಂದರೆ. ಎಲ್ಲರಿಗೂ ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್. ವಿಡಿಯೋ ನೋಡಿದ್ರು ವಿಡಿಯೋಗೊಂದು ಲೈಕ್ ಮಾಡಿಸಿದ್ರೆ. ಎಲ್ಲರಿಗೂ ಥ್ಯಾಂಕ್ ಯು.